ನಾನು ಈ ಸರ್ಕಾರಕ್ಕೆ ಎತ್ತರಿಗೆ ಕೊಟ್ಟಿದ್ದೇನೆ ಪದೇ ಪದೇ ಹೇಳ್ತಾ ಇದ್ದೇನೆ ಮೊನ್ನೆ ಮೈಸೂರಿನ ಕಲಾ ಮಂದಿರದಲ್ಲಿ ಹೇಳಿ ಬಂದಿದ್ದೇನೆ ಈ ವೇದಿಕೆ ಮುಖಾಂತರವೂ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಬೆಲೆ ಏರಿಕೆ ವಿಷಯದಲ್ಲಿ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇವತ್ತು ಯಾವ ಎಕ್ಸೈಸ್ ಡ್ಯೂಟಿ ಯಾವ ಸೆಸ್ ಆಗ್ತಾ ಇದ್ದೀರಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಇದನ್ನ ಹಲವಾರು ರೀತಿಯಲ್ಲಿ ಇವತ್ತು ಬೆಲೆ ಏರಿಕೆಯನ್ನು ಇಳಿಸಕ್ಕೆ ಅವಕಾಶ ಇದೆ ಆದರೆ ನಿಮಗೆ ಬೆಲೆ ಏರಿಕೆಯನ್ನು ಇಳಿಸತಕ್ಕಂತದ ಅವಶ್ಯಕತೆ ಇಲ್ಲ ಬರಿ ಪ್ರತಿಯೊಬ್ಬ ನಾಗರಿಕರ ಮೇಲೆ ಬೆಲೆ ಏರಿಕೆಯ ಒಂದು ನೋವನ್ನ ಕೊಟ್ಟು ರಕ್ತ ಇರತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಬಡವರಿಂದ ಇದರ ಶಾಪ ಇವತ್ತು ಬರಿ ರಾಜ್ಯ ಸರ್ಕಾರಕ್ಕಲ್ಲ 2024 ರ ಕೇಂದ್ರ ಸರ್ಕಾರದ ಮೇಲೂ ಇವತ್ತು ತಟ್ಟತಕ್ಕಂತದನ್ನ ನೀವು ಕಾಣ್ತೀರಿ ಅದು ಕರ್ನಾಟಕದಿಂದಲೇ ಪ್ರಾರಂಭ ಆಗ್ತದೆ ನಾನು ಇದನ್ನ ಹೇಳಬೇಕಾದ್ರೆ ಯಾವುದೋ ಒಂದು ವ್ಯಾಮೋಹದಲ್ಲೋ ಇಲ್ಲ ಎಕ್ಸಾಗ್ರೇಷನ್ ಅಲ್ಲಿ ಹೇಳ್ತಾ ಇಲ್ಲ ಜನರ ನಾಡಿ ಮಿಡಿತವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಶೋಭಾಯಾತ್ರೆ ಅಂತ ಅದೆಂತ